ಇದೆ ಹಾಸನ ಜೆಡಿಎಸ್ ನಲ್ಲಿ ಶಿವಲಿಂಗೇಗೌಡರನ್ನ ಡ್ರಾಮಾ ಮಾಸ್ಟರ್ ಅಂದಿದ್ಯಾಕೆ ಗೌಡ್ರು ಆರ್ಸಿಕೆರೆ ಎಂಎಲ್ಎ ಮೇಲೆ ಗರಂ ಆಗಿದ್ಯಾಕೆ ದೇವೇಗೌಡ್ರು ಏನಾಗ್ತಾ ಇದೆ ಹಾಸನ ಜೆಡಿಎಸ್ ನಲ್ಲಿ ಒಂದ ಕಡೆ ದೇವೇಗೌಡರೇ ಗುಡುಗಿದ್ದಾರೆ ಶಿವಲಿಂಗೇಗೌಡರನ್ನ ಡ್ರಾಮಾ ಮಾಸ್ಟರ್ ಅಂದಿದ್ದಾರೆ ಯಾಕ ಹಾಗಾದ್ರೆ ಆರ್ಸಿಕೆರೆ ಎಂಎಲ್ಎ ಮೇಲೆ ಗರಂ ಆಗಿದ್ಯಾಕೆ ದೇವೇಗೌಡ್ರು ಹಾಸನದಲ್ಲಿ ನಡೆದ ಜನತಾ ಜಲದಾರಿಯಲ್ಲಿ ಎಚ್ಡಿಡಿ ಎಚ್ಡಿಕೆ ಗರಂ ಆಗಿದ್ದಾರೆ ಕಾರ್ಯಕ್ರಮಕ್ಕೆ ಗೈರಾಗಿದ್ದಂತ ಶಿವಲಿಂಗೇಗೌಡ ಎಟಿ ರಾಮಸ್ವಾಮಿ ಅರ್ಸಿಕೆರೆಯಲ್ಲಿ ಅವರು ಬೆಳೆದು ಬರೋದಕ್ಕೆ ನಾನೇ ಕಾರಣ ಇಷ್ಟು ದೊಡ್ಡ ಮಟ್ಟ ತಲುಪಬೇಕು ಅಂದ್ರೆ ಅದಕ್ಕೆ ನಾನೇ ಕಾರಣ ಈಗ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ದಾರೆ ಅವರೊಬ್ಬ ಡ್ರಾಮಾ ಮಾಸ್ಟರ್ ಅಂತ ಹೇಳಿ ಗರಂ ಆಗಿದ್ದಾರೆ ಗೌಡರು ಗೌಡರ ಬಾತಿಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಕೂಡ ದನಿಗೂಡಿಸಿದ್ದಾರೆ ಅವರ ನಾಟಕ ಎಲ್ಲ ನನಗೆ ಗೊತ್ತು ಅಂತ ಹೇಳಿ ಎಚ್ಡಿಕೆ ಕೂಡ ಗರಂ ಆಗಿದ್ದಾರೆ ದೇವೇಗೌಡರ ಟೀಕೆಗೆ ರಿಯಾಕ್ಟ್ ಮಾಡಿದ್ದಾರೆ ಶಿವಲಿಂಗೇಗೌಡರು ಶಿವಲಿಂಗೇಗೌಡರು ಹೇಳಿದ್ದಾರೆ ನನಗೆ ಡ್ರಾಮಾ ಮಾಡಿ ಗೊತ್ತಿಲ್ಲ ಹೇಳೋದಿದ್ರೆ ನೇರವಾಗಿ ಹೇಳ್ತೀನಿ ನಾನು ಡ್ರಾಮಾ ಗಿಮಾ ಎಲ್ಲ ಮಾಡೋಕೆ ಹೋಗಲ್ಲ ನನಗೆ ಡ್ರಾಮಾ ಮಾಡಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಶಿವಲಿಂಗೇಗೌಡರು ನಾನು ಬರಲ್ಲ ಅಂತ ರೇವಣ್ಣಗೆ ಹೇಳಿದ್ದೆ ಅಂತ ಹೇಳಿ ಶಿವಲಿಂಗೇಗೌಡರು ರಿಯಾಕ್ಟ್ ಮಾಡಿದ್ದಾರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಜೆಡಿಎಸ್ ನಲ್ಲಿ ತಾಳ ತಂತಿ ಸರಿ ಇಲ್ವಾ ಅನಿಸ್ತಾ ಇದೆ ಯಾರಿಗೂ ದಮ್ಮಯ್ಯ ದತ್ತಯ್ಯ ಅಂತಕ್ಕಂತ ಪ್ರಶ್ನೆ ಇಲ್ಲ ಅಂತ ಪ್ರಧಾನಮಂತ್ರಿ ಸ್ಥಾನವನ್ನೇ ವಾಜಪೇಯಿ ಅವರು ಇಲ್ಲಿ ಕೂತಿದ್ದಾರೆ ಇಬ್ರಾಹಿಂ ಅವರು ಅಂತ ಪ್ರಧಾನಮಂತ್ರಿ ಸ್ಥಾನವನ್ನೇ ವಾಜಪೇಯಿ ಅವರು ಮಾತಾಡಬೇಕಂತ ಇದು ಅರಸೀಕೆರೆಯಲ್ಲಿ ಏನೀಗ ಅವರು ಬೇರೆ ಆಲೋಚನೆ ನನ್ನ ಹತ್ರ ಬಂದು ತೆಂಗಿನ ಬೆಳೆಗಾರರಿಗೆ ನಾನೊಂದು ಡ್ರಾಮಾ ಪ್ಲೇ ಮಾಡ್ತೀನಿ ಎಲ್ಲ ಡ್ರಾಮಾನೇ ಆಡ್ಕೊಂಬಂದಿದ್ದು ನೀವು ವಿಧಾನಸಭೆಯಲ್ಲಿ ಮಾತಾಡೋದು ಡ್ರಾಮವೇ ಗೊತ್ತು ನನಗೆ ನಮ್ಮ ಜನಕ್ಕೆ ಗೊತ್ತಾಗಬೇಕು ನಾನು ಇಲ್ಲಿ ಏನು ಮಾತಾಡ್ತೀನಿ ಕೆಲಸ ಆಗುತ್ತೋ ಬಿಡುತ್ತೋ ನಮ್ಮ ಜನಕ್ಕೆ ಗೊತ್ತಾಗಬೇಕು ಅಂತ ಡ್ರಾಮಾ ನನಗೂ ಅವ್ರು ಏನೇನು ಮಾಡ್ತಾರೆ ಅನ್ನೋದು ಗೊತ್ತಿದೆ ನನಗೆ ಇದು ನನಗೆ ಒಂದು ಮೂರು ದಿನ ಕೂತ್ಕೊಳ್ತೀನಿ ನೀವು ಬಂದು ಹೇಳಿಸಿ ಕುಮಾರಸ್ವಾಮಿ ಅವ್ರಿಗೆ ಹೇಳಿ ಏನಾರ ಪರಿಹಾರ ಕೊಡಿಸಿ ಅಂತ ಹೇಳಿ ಇದು ಇದು ಬಹುಶಃ ಈ ಜಿಲ್ಲೆಯಲ್ಲಿ ಇನ್ನೊಬ್ಬ ಹುಟ್ಲಾರ ಅಂತ ಕಾಣುತ್ತೆ ಆ ಡ್ರಾಮಗಳು ಆ ನಾಟಕ ನಾನು ಹೇಳಲಿಲ್ಲ ಅರಸೀಕೆರೆ ಏನೇ ರಾಜಕಾರಣ ಮಾಡೋದು ಒಪ್ಕೋತೀನಿ ನೀವು ಹೇಳಿದ್ದು ನೇರವಾಗಿ ರಾಜಕಾರಣ ಮಾಡೋಣ ಬೆನ್ನಿಗೆ ಬ್ಯಾಕ್ ಸ್ಟಾಪ್ ಮಾಡಿ ರಾಜಕಾರಣ ಮಾಡೋದಿದೆಯಲ್ಲ ಅದರ ಅವಶ್ಯಕತೆ ಇಲ್ಲ ಇನ್ನು ಎಚ್ಡಿಡಿ ಎಚ್ಡಿಕೆ ಹೇಳಿಕೆಗೆ ಶಿವಲಿಂಗೇಗೌಡರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಅವರೇನು ಹೇಳಿದ್ದಾರೆ ಬನ್ನಿ ನೋಡೋಣ ರೇವಣ್ಣ ಅರ್ಥ ಮಾತಾಡಿದ್ದೆ ಅವ್ರು ಯಾಕೆ ಹೇಳಲಿಲ್ಲ ಅವ್ರಿಗೆ ಗೊತ್ತಿಲ್ಲ ನನಗೆ ದೇವೇಗೌಡರು ನನ್ನ ಬಗ್ಗೆ ಏನು ಹೇಳಿರೋ ಅದು ಆಶೀರ್ವಾದ ಅಂತ ತಿಳ್ಕೊತೀನಿ ಇನ್ನೂ ಒಂದು ಸಾರಿ ಎರಡು ಸಾರಿ ಮಾತಾಡ್ತೀನಿ ಅವ್ರ ಜೊತೆ ಎಲ್ಲ ನಾ ರಾಜಕೀಯದಲ್ಲಿ ಅಂತೇಳಿ ಸ್ವಲ್ಪ ಏನೇನೋ ಸ್ವಲ್ಪ ಅವರು ಇವ್ರನ್ನ ಓಲೈಸ್ಕೊಳೋ ಕೆಲಸ ಮಾಡಿರ್ಬೋದೇ ಹೊರತು ನಾಟಕ ಅಂದ್ರೆ ನನಗೆ ಗೊತ್ತೇ ಇಲ್ಲ ನನ್ನ ರಾಜಕೀಯ ಜೀವನದಲ್ಲೇ ನಾಟಕ ಗೊತ್ತಲ್ಲ ನನಗೆ ಅದೇ ಸ್ಟ್ರೈಟಾಗಿ ಏನಾರೋ ನನ್ನ ಮನಸ್ಸಿಗೆ ಇದಾಯಿತು ಅಂದ್ರೆ ಸ್ಟ್ರೈಟಾಗಿ ಹೇಳೋಟೋಗ್ತೀನಿ ಅದ್ರಲ್ಲಿ ನಾಟಕ ಮಾಡೋದು ರೇವಣ್ಣ ಅರ್ಥ ಮಾತಾಡಿದ್ದೆ ಅವ್ರು ಯಾಕೆ ಹೇಳಲಿಲ್ಲ ಅವ್ರಿಗೆ ಗೊತ್ತಿಲ್ಲ ನನಗೆ ದೇವೇಗೌಡರು ನನ್ನ ಬಗ್ಗೆ ಏನು ಹೇಳಿರೋ ಅದು ಆಶೀರ್ವಾದ ಅಂತ ತಿಳ್ಕೊತೀನಿ ಇನ್ನೂ ಒಂದು ಸಾರಿ ಎರಡು ಸಾರಿ ಮಾತಾಡ್ತೀನಿ ಅವ್ರ ಜೊತೆ ಎಲ್ಲ ನಾ ರಾಜಕೀಯದಲ್ಲಿ ಅಂತೇಳಿ ಸ್ವಲ್ಪ ಏನೇನೋ ಸ್ವಲ್ಪ ಅವರು ಇವ್ರನ್ನ ಓಲೈಸ್ಕೊಳೋ ಕೆಲಸ ಮಾಡಿರ್ಬೋದೇ ಹೊರತು ನಾಟಕ ಅಂದ್ರೆ ನನಗೆ ಗೊತ್ತೇ ಇಲ್ಲ ನನ್ನ ರಾಜಕೀಯ ಜೀವನದಲ್ಲೇ ನಾಟಕ ಗೊತ್ತಲ್ಲ ನನಗೆ ಅದೇ ಸ್ಟ್ರೈಟಾಗಿ ಏನಾರೋ ನನ್ನ ಮನಸ್ಸಿಗೆ ಇದಾಯಿತು ಅಂದ್ರೆ ಸ್ಟ್ರೈಟಾಗಿ ಹೇಳೋಟೋಗ್ತೀನಿ ಅದ್ರಲ್ಲಿ ನಾಟಕ ಮಾಡೋದು